ಪಾತ್ರ. ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ದಿನಾಂಕ 25/9/2018 ಮಂಗಳವಾರದಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ, ತುಮಕೂರು ಜಿಲ್ಲಾ ರಕ್ತ ನಿಧಿ ಕೇಂದ್ರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಒಟ್ಟು ಕಾಲೇಜಿನ 75 ವಿದ್ಯಾರ್ಥಿಗಳು ರಕ್ತದಾನ ಮಾಡುವುದರ ಮೂಲಕ ಮಾನವೀಯತೆಗೆ ಸಾಕ್ಷಿಯಾದರು. ಬುಕ್ಕಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 5 ವಿದ್ಯಾರ್ಥಿಗಳು ಸಹ ರಕ್ತದಾನದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 65-70 ವಿದ್ಯಾರ್ಥಿಗಳು ರಕ್ತದಾನಕ್ಕೆ ಆಸಕ್ತಿ ತೋರಿದರು. ಹಿಮೋಗ್ಲೋಬಿನ್ ಅಂಶ ಹಾಗೂ ತೂಕ ಕಡಿಮೆ ಇರುವ ಕಾರಣ ನಿರಾಕರಿಸಲಾಯಿತು. ಇದು ಗ್ರಾಮೀಣ ವಿದ್ಯಾರ್ಥಿಗಳು ಪೌಷ್ಟಿಕಾಂಶ ಕೊರತೆ ಅನುಭವಿಸುತ್ತಿರುವುದನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ವಿವೇಕಾನಂದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘ ಶಿರಾ, ಔಷಧಿ ಮಾಲೀಕರ ಸಂಘ ಶಿರಾ ಹಾಗೂ ರೆಡ್ ಕ್ರಾಸ್, ರೆಡ್ ರಿಬ್ಬನ್ ಹಾಗೂ ಇತರೆ ಸಂಘ ಸಂಸ್ಥೆಗಳು ಶಿಬಿರಕ್ಕೆ ತಮ್ಮ ಸಹಕಾರ ನೀಡಿದವು. ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿರಾ, ಸಾರ್ವಜನಿಕ ಆಸ್ಪತ್ರೆ ಶಿರಾ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರ ಮತ್ತು ಸ್ಥಳೀಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ರಕ್ತದಾನದ ಮತ್ತು ವಿದ್ಯಾರ್ಥಿಗಳ ರಕ್ತ ಗುಂಪು ಪರೀಕ್ಷೆಯ ಒಂದು ಆಂದೋಲನವನ್ನು ಆರಂಭಿಸಿದ್ದೀವಿ. ಅದು ವಿದ್ಯಾರ್ಥಿಗಳು ಇದು ಒಂದು ಆಂದೋಲನದ ರೂಪದಲ್ಲಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದ್ದರಿಂದ ಇಡೀ ಕಾಲೇಜನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಈ ಕಾಲೇಜಿನಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಗ್ರಾಮಾಂತರ ಪ್ರದೇಶದಿಂದ ಬರ್ತಾ ಇರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ತಮ್ಮ ರಕ್ತ ಗುಂಪಿನ ತಮ್ಮ ಆರೋಗ್ಯದ ಬಗೆಗಿನ ಕೆಲವು ಪರಿಚಯವೇ ಇರೋದಿಲ್ಲ. ಅದನ್ನು ಅವರಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಮತ್ತು ಜಾಗೃತಿ ಬೆಳೆಯಲಿ ಅನ್ನುವ ದೃಷ್ಟಿಯಿಂದ ಈ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಕಾಲೇಜಿನಲ್ಲಿ ರೂಪಿಸಿದ್ದೀವಿ. ಇದಕ್ಕೆ ವಿಶೇಷವಾಗಿ ನಮ್ಮ ಕಾಲೇಜಿನ ರೆಡ್ ಕ್ರಾಸ್ ಮತ್ತು ರೆಡ್ ರಿಬ್ಬನ್ ಘಟಕ ಅದರ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಮತ್ತು ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರುಗಳು ಧರಣೇಂದ್ರ ಕುಮಾರಿ ಅವರು ಮತ್ತು ಇತರ ಸದಸ್ಯರುಗಳು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು 4-6 ದಿನಗಳಿಂದ ಸತತವಾಗಿ ಕಾರ್ಯಕ್ರಮವನ್ನು ರೂಪಿಸಿ ಯಶಸ್ವಿ ಬಹಳ ಶಿಸ್ತುಬದ್ಧವಾಗಿ ಮತ್ತು ಅದರ ಉಪಯುಕ್ತತೆ ಸಮಾಜಕ್ಕೆ ತಲುಪಲಿ, ವಿದ್ಯಾರ್ಥಿಗಳಿಗೆ ತಲುಪಲಿ ಎಂದು ಶ್ರಮವಹಿಸಿ ದುಡಿದು ಸಂಘಟಿಸಿದ್ದಾರೆ. ಇದು ಅತ್ಯಂತ ಉಪಯುಕ್ತವಾದಂಥ ಕಾರ್ಯಕ್ರಮ. ಈಗಾಗಲೇ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಜೊತೆಯಲ್ಲೇ ಪಠ್ಯದ ವಿಶ್ವವಿದ್ಯಾಲಯದ ಪಠ್ಯಕ್ರಮ ಮತ್ತು ಪರೀಕ್ಷೆಯ ಜೊತೆ ಜೊತೆಯಲ್ಲೇ ವಿದ್ಯಾರ್ಥಿಗಳಿಗೆ ಸಮಾಜಮುಖಿಯಾಗಿರ್ತಕ್ಕಂಥ, ಸಮುದಾಯಮುಖಿಯಾಗಿರ್ತಕ್ಕಂಥ ಮತ್ತು ಜನಮುಖಿಯಾಗಿ ಯೋಚಿಸುವ, ಚಿಂತಿಸುವ ಮತ್ತು ತೊಡಗಿಸಿಕೊಳ್ಳುವ ಒಂದು ಮನೋಭಾವವನ್ನು, ಮನೋಧರ್ಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಬೇಕು ಅನ್ನೋದೇ ಬೆಳೆಯುವುದಾದರೆ ಈ ಕಾರ್ಯಕ್ರಮದ ಒಂದು ಸಾರ್ಥಕತೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಜೊತೆಗೆ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಬ್ಲಡ್ ಡೊನೇಷನನ್ನು ಮಾಡಿರ್ತಕ್ಕಂಥವ್ರು 75 ಜನ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸ್ವಯಂ ಸ್ಫೂರ್ತಿಯಿಂದ ವಿದ್ಯಾರ್ಥಿಗಳು ಜಾಗೃತಿಯನ್ನು ಬೆಳೆಸಿಕೊಂಡು ಅದರ ಉಪಯುಕ್ತತೆ ಬಗ್ಗೆ ಮನವರಿಕೆ ಮಾಡಿಕೊಂಡು ಬ್ಲಡ್ ಡೊನೇಷನನ್ನು ಮಾಡಿದ್ದಾರೆ, ರಕ್ತವನ್ನು ದಾನ ಮಾಡಿದ್ದಾರೆ. ಒಂದು, ಎರಡನೇದಾಗಿ 500 ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ತಮ್ಮ ರಕ್ತ ಗುಂಪನ್ನು ಯಾವುದು ಎಂಬುದನ್ನು ಪರೀಕ್ಷಿಸಿಕೊಂಡಿದ್ದಾರೆ. ಇದು ಅತ್ಯಂತ ಒಂದು ಆಶಾದಾಯಕವಾಗಿರ್ತಕ್ಕಂಥ, ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂತ ನಾನಾದರೂ ಭಾವಿಸಿದ್ದೀನಿ. ಇಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ, ಸಮುದಾಯದ ಪರವಾಗಿರ್ತಕ್ಕಂಥ, ತಾಲೂಕಿನ ಬಡಜನತೆಯ ಪರವಾಗಿರ್ತಕ್ಕಂಥ ಮತ್ತು ಜನರನ್ನು ಮೇಲೆತ್ತುವ, ಎಚ್ಚರಿಸುವ, ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚೆಚ್ಚು ಹಮ್ಮಿಕೊಳ್ತೀವಿ. ಇದು ವಿದ್ಯಾರ್ಥಿಗಳಿಗೆ ಒಂದು ಬೇರೆ, ಯುವಜನತೆ ಇವತ್ತು ದಿಕ್ಕು ತಪ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಯಾಕೆ ಅಂತಂದರೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಿತವಾಗಿ ಅಂಕ ಗಳಿಕೆಗೆ ಮಾತ್ರವೇ ಒತ್ತು ಕೊಟ್ಟು
ಮತ್ತು ಆ ಅಂಕಗಳಿಕೆಯ ಮೂಲಕ ಹಣವನ್ನು ಕೇಂದ್ರೀಕರಿಸಿಕೊಂಡು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿಸಿಕೊಂಡು ಸಮಾಜದ ಮೌಲ್ಯಗಳನ್ನು ನೈತಿಕತೆಯನ್ನು ಮತ್ತು ಗಾಳಿಗೆ ತೂರುವಂಥದ್ದು ಅಥವಾ ನಿರ್ಲಕ್ಷಿಸುವಂಥದ್ದು ಅಸಡ್ಡೆ ತೋರುವಂಥ ಮನೋವೃತ್ತಿ ಬೆಳೆಸ್ಕೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯುವ ಜನತೆ ಖಂಡಿತವಾಗಿಯೂ ಇಂಥ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಂದು ಅತ್ಯಂತ ಉಪಯುಕ್ತವಾಗಿ ಮತ್ತು ಮಾದರಿಯಾಗುತ್ತೆ ಅಂತ ಇದನ್ನು ಎಲ್ಲರೂ ಈ ಒಂದು ಕಾಲೇಜಿನಲ್ಲಿ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಾಲೇಜುಗಳು ರೂಪಿಸುವುದರ ಮುಖೇನವಾಗಿ ಸ್ವಯಂ ಸ್ಫೂರ್ತಿಯನ್ನು ಪಡೆದುಕೊಂಡ್ರೆ ಅದಕ್ಕೆ ಸಮಾಜಕ್ಕೆ ಒಂದು ಉಪಯುಕ್ತವಾದಂಥ ಕೊಡುಗೆ ಆಗುತ್ತೆ ಅಂತ ನಾನು ನಮ್ಮ ಕಾಲೇಜಿನ ಪರವಾಗಿ ವಿಶೇಷವಾಗಿ ಈ ಅಂಶ ಇದನ್ನು ಒಂದು ಸಂದೇಶವನ್ನು ಉಳಿದಂಥ ಕಾಲೇಜುಗಳಿಗೆ ಮತ್ತು ಮತ್ತು ಉಳಿದಂಥ ಕಾಲೇಜಿನ ಆಡಳಿತ ವರ್ಗಕ್ಕೆ ಮತ್ತು ಸಮುದಾಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ನಾನು ಈ ಸಂದರ್ಭದಲ್ಲಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ರಕ್ತದಾನ ಮಹಾದಾನ ಅಂತಾರೆ, ಅಂಥದ್ದೊಂದು ದಾನ ಮಾಡೋ ಅಂತ ಪ್ರಯತ್ನವನ್ನು ನಮ್ಮ ಕಾಲೇಜಿನಲ್ಲಿ, ಅದರಲ್ಲೂ ರಕ್ತದಾನವನ್ನು ಮಾಡೋ ಅಂಥ ಒಂದು ಪ್ರಯತ್ನವನ್ನು ನಮ್ಮ ಕಾಲೇಜಿನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲೂ ನಮ್ಮ ರೆಡ್ ಕ್ರಾಸ್ ಮತ್ತು ರೆಡ್ ರಿಬ್ಬನ್ ಘಟಕಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ರಕ್ತದ ಗುಂಪು ಪರೀಕ್ಷೆಯ ಜೊತೆಗೆ ರಕ್ತದಾನವನ್ನು ಕೂಡ ಮಾಡಿದ್ರು. ಸುಮಾರು 75 ಯೂನಿಟ್ಗಳಷ್ಟು ರಕ್ತ ಸಂಗ್ರಹಣೆ ಆಯಿತು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಪಾಲ್ಗೊಂಡು ಒಂದು ರೀತಿ ಸಡಗರ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಂಥದ್ದು ನಿಜಕ್ಕೂ ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿತು. ಅದರ ಜೊತೆಗೆ ಅವರಲ್ಲಿ ಇದ್ದಂಥ ಈ ಒಂದು ಸಾಮಾಜಿಕ ಕಳಕಳಿ ಮತ್ತು ಅವರಲ್ಲಿ ಇರುವಂಥ ಮಾನವೀಯ ಮೌಲ್ಯಗಳು ಏನಿದೆ ಅವು ಇತರರಿಗೆ ಮಾದರಿಯಾಗಿ ಇರುವಂಥದ್ದು, ಇಂಥದ್ದೇ ಚಟುವಟಿಕೆಗಳು ನಮ್ಮ ಕಾಲೇಜಿನಲ್ಲಿ ನಿರಂತರವಾಗಿ ನಡೀತಾ ಇರಬೇಕು ಅನ್ನೋದು ನನ್ನ ಹಾರೈಕೆ. ಮತ್ತೆ ನಮ್ಮೆಲ್ಲ ಸಿಬ್ಬಂದಿ ಕೂಡ ನಮ್ಮ ಈ ಒಂದು ಸಮಿತಿಯ ಎಲ್ಲ ಸದಸ್ಯರುಗಳು ಮತ್ತೆ ಹಾಗೇನೆ ಕಾಲೇಜಿನ ಬೋಧಕ ಬೋಧಕೇತರ ವರ್ಗದವರು ಮತ್ತೆ ಮತ್ತಿತರರು ಇದಕ್ಕೆ ನಮಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟರು. ಹಾಗೇನೆ ಆರೋಗ್ಯ ಇಲಾಖೆಯಿಂದನೂ ಕೂಡ ನಮಗೆ ಪೂರ್ಣವಾದಂಥ ನೆರವು ಮತ್ತು ಸಹಕಾರ ಸಿಕ್ಕಿದ್ರಿಂದಾಗಿ ಇವತ್ತು ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಪೂರೈಸಿದ್ದೀವಿ. ಶಿರಾದ ಕಾಳಿದಾಸ ನಗರದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಶಿರಾದ ಕಾಳಿದಾಸ ನಗರದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಹಾಗೂ ಭಕ್ತಾದಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.